ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 838 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿಯಿಂದ. ರಿಯಲ್ಮಿ GT Neo 6 SE ಈ ಒಂದು ಮೊಬೈಲ್ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ, ಚೈನಾದಲ್ಲಿ ನೋಡ್ಕೊಂಡ್ರೆ ಮುಂದಿನ ವಾರ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. Snapdragon 7+ Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 1.5K ರೆಸೊಲ್ಯೂಷನ್ ಡಿಸ್ಪ್ಲೇನ ಯೂಸ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಅಲ್ಲಿ ನೀವು ಯಾವುದೇ ರೀತಿಯ ಕಾಂಪ್ರಮೈಸೇಷನ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. GT ಸೀರೀಸ್ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣಂತೆ ರಿಯಲ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus Open ಈ ಒಂದು ಫೋಲ್ಡಬಲ್ ಫೋನ್ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಈ ಒಂದು ಫೋಲ್ಡಬಲ್ ಫೋನ್ಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಅಲ್ಲಿ ಕ್ಯಾಮ್ರಾದಲ್ಲಿ ನಾವು ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದರ ಜೊತೆಗೆ ಸಿಸ್ಟಮ್ ಅಲ್ಲಿ ಒಂದು ಸ್ವಲ್ಪ ಬಗ್ಸ್ ಇದ್ರೆ ಆ ಒಂದು ಬಗ್ಸ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಯಾರಾದರೂ OnePlus ಫೋಲ್ಡಬಲ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ IQ12 ಈ ಒಂದು ಮೊಬೈಲ್ನ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಫ್ಲಾಗ್ಶಿಪ್ ಮೊಬೈಲ್ ಅಂತಲೇ ಹೇಳ್ಬೋದು. ಅತ್ರ 50,000 ರೇಂಜ್ ಅಲ್ಲಿ ಸಿಗುತ್ತೆ. ಇವಾಗ ಇದೇ ಮೊಬೈಲ್ ಅಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಲಾಂಚ್ ಮಾಡಿದ್ದಾರೆ, ಆನಿವರ್ಸರಿ ಎಡಿಷನ್ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪೆಸಿಫಿಕೇಶನ್ಸ್ ಎಲ್ಲ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಒಂದು ಸ್ವಲ್ಪ ನಿಮಗೆ ರೆಡ್ ಕಲರ್ ಅಲ್ಲಿ ಸಿಗುತ್ತೆ. ಡೆಸರ್ಟ್ ರೆಡ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 53,000 ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 3,000 ರೂಪಾಯಿ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 50,000 ಸಿಗುತ್ತೆ. ಆ ಪ್ರೈಸ್ ರೇಂಜ್ಗೆ ಈ ಮೊಬೈಲ್ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ ಆದ್ರೆ ತಗೋಬಹುದು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಓಕ್ಲಾ, ಈ ಒಂದು ಹೆಸರ್ನ ನೀವು ಕೂಡ ಕೇಳಿರ್ತೀರಾ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಈ ಒಂದು ಹೆಸರ್ನ ನೀವು ಅತಿ ಹೆಚ್ಚಾಗಿ ಎಲ್ಲಿ ಕೇಳಿರ್ತೀರಾ ಗೊತ್ತಾ? ಏರ್ಟೆಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ಒಂದು ಹೆಸರ್ನ ತುಂಬಾನೇ ಕೇಳಿರ್ತೀರಾ. ಈ ಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಇಂಟರ್ನೆಟ್ ಸ್ಪೀಡ್ ನ ಟೆಸ್ಟ್ ಮಾಡಿಬಿಟ್ಟು ಒಂದು ರೇಟಿಂಗ್ ಆದ್ರೆ ಕೊಡ್ತಾರೆ. ಇವಾಗ ಇವರು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಒಂದು ಸ್ವಲ್ಪ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಇಂಡಿಯಾ ಇಂಟರ್ನೆಟ್ ಸ್ಪೀಡ್ ಅಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಗೊತ್ತಾ? 14th place ಅಲ್ಲಿ ಇದೆ. ಇವಾಗ ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ UAE ಇದೆ. UAE ಅಲ್ಲಿ ಡೌನ್ಲೋಡ್ ಸ್ಪೀಡ್ ನೋಡ್ಕೊಂಡ್ರೆ 654 MB/s ಇದೆ. ಅದೇ ಅಪ್ಲೋಡ್ ಸ್ಪೀಡ್ ನೋಡ್ಕೊಂಡ್ರೆ 45 MB/s ಇದೆ. ನಮ್ಮ ಇಂಡಿಯಾ ಬಂದ್ಬಿಟ್ಟು 14th place ಅಲ್ಲಿ ಇದೆ. ಇಲ್ಲಿ ನಮಗೆ ಡೌನ್ಲೋಡ್ ಸ್ಪೀಡ್ ಬಂದ್ಬಿಟ್ಟು 301 MB/s ಇದೆ. ಅದೇ ನೀವು ಅಪ್ಲೋಡ್ ಸ್ಪೀಡ್ ವಿಷಯಕ್ಕೆ ಬಂದ್ರೆ 18 MB/s ಆದ್ರೆ ಇದೆ. ಒಂದ್ ಸ್ವಲ್ಪ ವೇರಿಯೇಷನ್ ಇದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಗ್ರೇಟ್. ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯಾ ಫಸ್ಟ್ ಗೆ ಡೌನ್ಲೋಡ್ ಸ್ಪೀಡ್ ಹಾಗೆ ಬಂದ್ಬಿಟ್ಟು ಅಪ್ಲೋಡ್ ಸ್ಪೀಡ್ ಅಲ್ಲಿ ತುಂಬಾ ವೀಕ್ ಇತ್ತು ಅಂತಾನೆ ಹೇಳ್ಬೋದು. ಇವಾಗ ಇವಾಗ ನಮಗೆ 5G ಅನ್ನೋದು ಡೆವಲಪ್ ಆಗ್ತಾ ಇದೆ. ಈ ವರ್ಷ ಮುಗಿಯೋಷ್ಟರಲ್ಲಿ ಕಂಪ್ಲೀಟ್ ಆಗಿ ನಾವು 5G ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಅದು ಕೂಡ ಸ್ಟ್ಯಾಂಡ್ ಅಲೋನ್ ಆದ್ರೆ ಬರ್ತೀವಿ. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಸ್ಟ್ಯಾಂಡ್ ಅಲೋನ್ ಆದ್ರೆ ಇಲ್ಲ, ಕೆಲವೊಂದು ಡಿವೈಸಸ್ ಇದೆ. ಎಲ್ಲಾ ಡಿವೈಸಸ್ಗೂ ಕೂಡ ಇನ್ನ ಸ್ಟ್ಯಾಂಡ್ ಅಲೋನ್ ಆದ್ರೆ ಬಂದಿಲ್ಲ. ಈ ಕಂಪ್ಲೀಟ್ ಆಗಿ 5G ಏನಾದ್ರೂ ಡೆವಲಪ್ ಆಯ್ತು ಅಂದ್ರೆ 100% ನಾವು Top 10 place ಅಲ್ಲಂತೂ ಇದ್ದೇ ಇರ್ತೀವಿ. ಇನ್ನ ಸಬ್ಸ್ಕ್ರೈಬರ್ಸ್ ವಿಷಯಕ್ಕೆ ಬಂದ್ರೆ ಜಿಯೋ ಸಿಮ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಅತ್ರ 68% ಜನ ಯೂಸ್ ಮಾಡ್ತಿದ್ದಾರೆ. ಏರ್ಟೆಲ್ ಸಿಮ್ ಬಂದ್ಬಿಟ್ಟು 30% ಜನ ಯೂಸ್ ಮಾಡ್ತಿದ್ದಾರೆ. ತುಂಬಾ ಮಟ್ಟಿಗೆ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ ನೋಡ್ಕೊಂಡ್ರೆ ಏರ್ಟೆಲ್ ನೆಟ್ವರ್ಕ್ ನೇ ತುಂಬಾ ಜನ ಯೂಸ್ ಮಾಡ್ತಾ ಇದ್ರು, ಇವಾಗ ಏರ್ಟೆಲ್ ನೆಟ್ವರ್ಕ್ ನೇ ತುಂಬಾ ಕಮ್ಮಿ ಜನ ಯೂಸ್ ಮಾಡ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ರೆಜಿಲ್ ಇಂದ. ಬ್ರೆಜಿಲ್ ದೇಶದಲ್ಲಿ ರೀಸೆಂಟ್ ಆಗಿ ಒಂದು ಹಸುನ ಆಕ್ಷನ್ ಗೆ ತಂದಿದ್ದಾರೆ, ಅಂದ್ರೆ ಹರಾಜಿಗಾದ್ರೆ ತಂದಿದ್ದಾರೆ. ಫಸ್ಟ್ ಟೈಮ್ ಈ ತರ ನ್ಯೂಸ್ ನಾನು ಕೇಳ್ತಾ ಇರೋದು. ಅದು ಕೂಡ ನೆಲ್ಲೂರ್ ಬ್ರೀಡ್. ನೆಲ್ಲೂರು ಈ ಒಂದು ಹೆಸರನ್ನ ನೀವು ಕೂಡ ಕೇಳಿರ್ತೀರಾ. ಆ ಬ್ರೀಡ್ ಗೆ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ವ್ಯಾಲ್ಯೂನು ಕೂಡ ತುಂಬಾನೇ ಇರುತ್ತೆ. ರೀಸನ್ ಏನು ಅಂದ್ರೆ ಹಸು ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಆಪ್ಷನ್ ಅಲ್ಲಿ ಒಂದು ಹಸುನ ಇವರು ಆಪ್ಷನ್ ಗಾದ್ರೆ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಹಸು ಎಷ್ಟಕ್ಕೆ ಸೇಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂತಾ ಇದ್ದೀರಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಒಂದು ಹಸು ಹತ್ರ 40 crore ಸೇಲ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 40 crore ಆಪ್ಷನ್ ಅಲ್ಲಿ ಈ ಒಂದು ಹಸುನ ಪರ್ಚೇಸ್ ಮಾಡಿದ್ದಾರೆ. ಇಂಟರ್ನೆಟ್ ಅಲ್ಲಿ ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಾವು ಮಾತಾಡ್ತಾ ಇರ್ತೀವಿ, ಒಂದು ಹ್ಯಾಂಡ್ ಬ್ಯಾಗ್ ಆಕ್ಷನ್ ತಂದಿದ್ದಾರೆ, ಒಂದು ಶರ್ಟ್ ಆಕ್ಷನ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಮಾತಾಡಿದ್ವಿ. ಫಸ್ಟ್ ಟೈಮ್ ಒಂದು ಹಸುನ ಇವರು ಆಪ್ಷನ್ ಗೆ ತಂದಿದ್ದಾರೆ, ಹತ್ರ 40 crore ಈ ಒಂದು ಹಸು ಸೇಲ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮರ್ಸಿಡೀಸ್ ಬೆಂಜ್. ಈ ಒಂದು ಕಾರ್ ಸ್ಯಾರಿ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ, ಎಷ್ಟೋ ಜನರಿಗೆ ಡ್ರೀಮ್ ಕಾರ್ ಅಂತಾನೆ ಹೇಳ್ಬೋದು. ಇವಾಗ ಬೆಂಜ್ ಕಂಪ್ನಿಯವರು ಒಂದು ಹೊಸ ಕಾರ್ನ ಶೋಕೇಶಿಗೆ ತಂದಿದ್ದಾರೆ, ಮರ್ಸಿಡೀಸ್ ಬೆಂಜ್ ಮೇಬ್ಯಾಕ್ ವಿಷನ್ 6 ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ಈ ತರ ಕಾರ್ನ ನಾನು ನೋಡ್ತಾ ಇರೋದು. ರೋಲ್ಸ್ ರಾಯ್ಸ್ ಕಂಪ್ನಿಯವರು ಕೂಡ ಒಂದು ಕಾರ್ನ ಅವರು ಶೋಕೇಶಿಗೆ ತಂದಿದ್ದಾರೆ, ಅಂದ್ರೆ ಅವರು ಫ್ಯೂಚರಿಸ್ಟಿಕ್ ಕಾರ್ ಅಂತ ಹೇಳ್ಬಿಟ್ಟು ಕರೀತಿದ್ದಾರೆ. ಇದನ್ನು ಕೂಡ ಇವರು ಶೋಕೇಶಿಗೆ ತಂದಿರೋದು. ಈ ಕಾರು ಕೂಡ ಕಂಪ್ಲೀಟ್ಲಿ ಫ್ಯೂಚರಿಸ್ಟಿಕ್
ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಈ ಒಂದು ಕಾರ್ನ ಒಫಿಷಿಯಲ್ ಆಗಿ ಇವಾಗ ಸೋಕೇಶ್ಗೆ ಆದ್ರೆ ತಂದಿದ್ದಾರೆ, ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ, ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಒಂದು ಫ್ರಾಡ್ ನಡೆದಿದೆ. ಅಂತ ಫ್ರಾಡ್ ಯಾವ್ದಪ್ಪ ಅಂದ್ರೆ, ನಾರ್ಮಲ್ ಆಗಿ ಇವಾಗ ಸೇಲ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಮೊಬೈಲ್ ಇಲ್ಲಾದ್ರೆ ಒಂದು ಲ್ಯಾಪ್ಟಾಪ್ ಈ ರೀತಿಯಾಗಿ ಏನಾದ್ರೂ ಆರ್ಡರ್ ಮಾಡಿದೀವಿ ಅಂದ್ರೆ ನಮಗೆ ಒಳಗಡೆ ಕಲ್ಲಿಟ್ ಕೊಡೋದು, ಸೋಪ್ ಇಟ್ಕೊಡೋದು, ಈ ರೀತಿಯಾಗಿ ತುಂಬಾ ನ್ಯೂಸ್ ಬಗ್ಗೆ ನಾವು ಮಾತಾಡಿದೀವಿ. ರೀಸೆಂಟ್ ಆಗಿ ಇದೇ ತರ ಇನ್ಸಿಡೆಂಟ್ ಒಂದಾದ್ರೆ ನಡೆದಿದೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ರಿಯಲ್ಮಿ 9i ಈ ಒಂದು ಮೊಬೈಲ್ ನ ಆರ್ಡರ್ ಮಾಡಿದ್ದಾನೆ. ಆರ್ಡರ್ ಮಾಡಿದಾದ್ಮೇಲೆ ಡೆಲಿವರಿನೂ ಕೂಡ ಆಗಿದೆ. ಫ್ಲಿಪ್ಕಾರ್ಟ್ ಅಲ್ಲಿ ನಮಗೆ ಓಪನ್ ಬಾಕ್ಸ್ ಡೆಲಿವರಿ ಆದ್ರೆ ಇರುತ್ತೆ. ಡೆಲಿವರಿ ಬಾಯ್ ನಮಗೆ ಬಾಕ್ಸ್ ನ ಓಪನ್ ಮಾಡ್ತಾನೆ, ಆ ಬಾಕ್ಸ್ ಇವನು ಕೂಡ ಓಪನ್ ಮಾಡಿದ್ದಾನೆ. ಓಪನ್ ಮಾಡಿದಾದ್ಮೇಲೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಒಳಗಡೆ ಒಂದು ಸಣ್ಣ ಕಲ್ಲಾದ್ರೆ ಇಟ್ಟಿದ್ದಾರೆ. ಇವಾಗ ಫ್ಲಿಪ್ಕಾರ್ಟ್ ಅವರು ಕೂಡ ರಿಯಾಕ್ಟ್ ಆಗಿಲ್ಲ, ನಾವು ಇದನ್ನ ರಿಟರ್ನ್ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಈ ಒಂದು ನ್ಯೂಸ್ ವೈರಲ್ ಆಗಿದ್ದಾದ್ಮೇಲೆ ಫ್ಲಿಪ್ಕಾರ್ಟ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ, ನಾವು ನಿಮಗೊಂದು ಹೊಸ ಮೊಬೈಲ್ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಒಂದೊಂದ್ಸಲ ಓಪನ್ ಬಾಕ್ಸ್ ಡೆಲಿವರಿ ಇದ್ರೂ ಕೂಡ ಆ ಡೆಲಿವರಿ ಬಾಯ್ಸ್ ರೆಫ್ಯೂಸ್ ಮಾಡ್ತಾರೆ, ನಮಗೆ ಕಂಪ್ನಿ ಸೈಡ್ ಅಲ್ಲಿ ಬೈತಾರೆ, ಕಂಪ್ನಿ ಸೈಡ್ ಅವರು ಈಗ ರಿಟರ್ನ್ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಒಂದು ನ್ಯೂಸ್ ವೈರಲ್ ಆಗಿದ್ದಾದ್ಮೇಲೆ ಫ್ಲಿಪ್ಕಾರ್ಟ್ ಅವರು ಕೂಡ ಒಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ಈ ಒಂದು ನ್ಯೂಸ್ ಕೇಳಿದ್ದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ ಮೋಟೋ ಎಡ್ಜ್ 50 Pro ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಪ್ರೊಸೆಸರ್ ವಿಷಯದಲ್ಲಿ ಒಂದ್ ಸ್ವಲ್ಪ ಇವರು ಕಾಂಪ್ರಮೈಸ್ ಆಗಿದ್ದಾರೆ, ಅಷ್ಟೇ ಬಿಟ್ರೆ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಫಸ್ಟ್ ಸ್ಪೆಸಿಫಿಕೇಶನ್ಸ್ ನೋಡೋಣಂತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 inches, 1.5K ರೆಸೊಲ್ಯೂಷನ್ ಡಿಸ್ಪ್ಲೇ, ಅದು ಕೂಡ POLED ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. 144Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ, ಕರ್ವ್ ಡಿಸ್ಪ್ಲೇ ಇಂದ ಬರುತ್ತೆ. ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ Snapdragon 7 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ, ಮೇನ್ ಕ್ಯಾಮರಾ 50 MP, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಪ್ರಪಂಚದಲ್ಲೇ ಮೊದಲ AI ಪವರ್ಡ್ ಕ್ಯಾಮರಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಕ್ಯಾಮರಾದಲ್ಲಿ ನಿಮಗೆ ತುಂಬಾ ಮಟ್ಟಿಗೆ AI ಫೀಚರ್ಸ್ ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೆಕೆಂಡರಿ ಕ್ಯಾಮರಾ 10 MP ಟೆಲಿಫೋಟೋ ಸೆನ್ಸರ್, ಥರ್ಡ್ ಕ್ಯಾಮರಾ 13 MP ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮರಾ 50 MP ಇರುತ್ತೆ, 4500 mAh ಬ್ಯಾಟರಿ ಇರುತ್ತೆ, 125W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, 50W ವೈರ್ಲೆಸ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ, ಇನ್ನು IP68 ವಾಟರ್ ರೆಸಿಸ್ಟೆಂಟ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾಗಿ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರಬೇಕು ನಾ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಈ ಮೊಬೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ 8GB 256GB 31,999 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 2,000 ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಈ ಒಂದು ಮೊಬೈಲ್ 30,000 ಸಿಗುತ್ತೆ. 30,000 ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. 30,000 ದಾಟಿದ್ರೆ ಒಂದ್ ಸ್ವಲ್ಪ ಕಷ್ಟ, 30,000 ಒಳಗಡೆ ನೀವು ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ರೀಸನ್ ಏನು ಅಂದ್ರೆ ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. 30,000 ರೇಂಜ್ ಅಲ್ಲಿ ಒಂದ್ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಟ್ರೈ ಮಾಡಿ. ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.